ಚಾನಲ್ ನೇಮ್ ಅಮ್ಮುಗೇಮರ್ ಅಂತ. ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಕೆಳಗಡೆ ಬೆಲ್ ಐಕನ್ ಕಾಣುತ್ತೆ ಅದನ್ನು ಆನ್ ಮಾಡಿಕೊಂಡು ಆಲ್ ಸೆಟ್ ಮಾಡ್ಕೊಳ್ಳಿ. ಸೊ ಗೈಸ್, ವಿಡಿಯೋ ಟಾಪಿಕ್ ಏನಂದರೆ ನಮಗೆ ಇವಾಗ ಆಲ್ರೆಡಿ ಮೆಕ್ಲಾರನ್ ಈವೆಂಟ್ ಬಂದೇ ಬಿಟ್ಟಿದೆ. ನಾ ಇವಾಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಅಪ್ಡೇಟ್ಸಲ್ಲಿ ಏನೆಲ್ಲ ಐಟಮ್ಸ್ ನಮಗೆ ಫ್ರೀ ಸಿಗತ್ತಂತ. ನೀವಿಲ್ಲಿ ಫಸ್ಟಲ್ಲಿ ನೋಡ್ತಾ ಇದ್ರಲ್ಲ ಗ್ರೀನ್ ಕಲರ್ ಕಾರ್, ಇದು ನಮಗೆ ಫ್ರೀ ಆಗಿಯೇ ಸಿಗತ್ತೆ. ಹಾಗೆ ನೋಡ್ಕೊಳ್ಬೋದು ಲಾಗಿನ್ ರಿವಾರ್ಡಾಗಿ ಒಂದು ಬ್ಯಾಕ್ ಪ್ಯಾಕ್ ಫ್ರೀ ಆಗಿಯೇ ಸಿಗತ್ತೆ. ಹಾಗೆ ನೋಡ್ಕೊಳ್ಬೋದು ಒಂದು ಮೇಲ್ ಕಾಸ್ಟ್ಯೂಮ್ ಇದೆಯಲ್ಲ ಅದು ನಮಗೆ ಫ್ರೀ ಆಗಿಯೇ ಸಿಗತ್ತೆ. ಹಾಗೆ ನೋಡ್ಕೊಳ್ಬೋದು ಒಂದು ಮೋನ್ಸ್ಟಾರ್ ಟ್ರಕ್ ಇದೆಯಲ್ಲ ಅದು ನಮಗೆ ಫ್ರೀ ಆಗಿಯೇ ಸಿಗತ್ತೆ. ಹಾಗೆ ನೋಡ್ಕೊಳ್ಬೋದು ಡ್ರ್ಯಾಕಿ ಪೆಟ್ ಸ್ಕಿನ್ ಕೊಡ್ತಾ ಇದ್ದಾರೆ, ಇಲ್ಲಿ ಪೆಟ್ ಕೊಡ್ತಾ ಇಲ್ಲ, ಓನ್ಲಿ ಸ್ಕಿನ್ ಅಷ್ಟೇ ಕೊಡ್ತಾ ಇದ್ದಾರೆ. ಹಾಗೆ ನೋಡ್ಕೊಳ್ಬೋದು ಇಲ್ಲಿ ಟಾಪ್ ಅಪ್ ಆಗಿ ನಮಗೆ ಒಂದು ಗ್ಲೂವಲ್ ಸ್ಕಿನ್ ತಗೋಬರ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವಾಗ ನಾ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಗ್ಲೂವಲ್ ಹೇಗಿದೆ ಅಂತ. ಹಾಗೆ ನೋಡ್ಕೊಳ್ಬೋದು ನಮಗೆ ನೆಕ್ಸ್ಟ್ ಫೆಡೆಡ್ ವೀಲ್ ಬರುತ್ತಲ್ವ, ಅದರಲ್ಲಿ ಒಂದು ಮೇಲ್ ಬಂಡಲ್ ತಗೋಬರ್ತಾ ಇದ್ರು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಂಡಲ್ ನನಗಂತೂ ತುಂಬಾ ಇಷ್ಟ ಆಯಿತು, ನಾನು ತಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೋಡ್ಕೊಳ್ಬೋದು ಲಾಸ್ಟಲ್ಲಿ ಒಂದು ಕಾರ್ ಸ್ಕಿನ್ ಕೊಟ್ಟಿದ್ದಾರಲ್ಲ ಅದು ನಮಗೆ ಫ್ರೀಯಾಗಿ ಸಿಗೋದಿಲ್ಲ, ಅದು ವೆಬ್ ಇವೆಂಟ್ ಬರುತ್ತೆ ಅದರಲ್ಲಿ ತಗೋಬರ್ತಾ ಇದ್ರು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಹಾಗೆಯೇ ಮೆಕ್ಲಾರನ್ ಈವೆಂಟ್ ಇದೆಯಲ್ಲ ಇದು ನಮಗೆ 12 ಡೇಸ್ ತನಕ ಇರುತ್ತೆ. ಲಾಗಿನ್ ರಿವಾರ್ಡಾಗಿ ನಮಗೆ ಬ್ಯಾಕ್ ಪ್ಯಾಕ್ ಕೊಡ್ತಾ ಇದ್ರೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಒಂದು ನೋಡ್ಕೊಳ್ಬೋದು ಡೈಲಿ ಮಿಷನ್ಸ್ ಇರುತ್ತೆ, ಅದರಲ್ಲಿ ಫ್ಲ್ಯಾಗ್ ಇದೆಯಲ್ಲ ಆ ಥರ ಟೋಕನ್ ಸಿಗುತ್ತೆ, ಅದನ್ನು ನಾವು ಮಿಷನ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ಫ್ಲ್ಯಾಗ್ ಸಿಗುತ್ತೆ, ಅದನ್ನು ನಾವು ಎಕ್ಸ್ಚೇಂಜ್ ಮಾಡಿಕೊಂಡು ಏನಿದೆ ಮೇಲ್ ಬಂಡಲ್ ಕೊಡ್ಬೋದು, ಆ ಥರ ಏನಾದರೂ ಬಂಡಲ್ಸ್ ಎಲ್ಲ ಕೊಡ್ಬೋದು, ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಈ ಟೋಕನ್ನ ಯೂಸ್ ಆಗುತ್ತೆ. ಅದಕ್ಕೆ ನೀವೆಲ್ಲ ಮಿಷನ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಟೋಕನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬಿಲ್ಡ್ ಅ ಕಾರ್ ಅಂತ ಇದೆಯಲ್ಲ, ಇದು ಇವೆಂಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇವೆಂಟ್ ಇಸ್ ಸ್ಟಾರ್ಟಿಂಗ್ ಸೂನ್ ಅಂತ ಬರ್ತಾ ಇದೆ. ಹಾಗೆ ನೋಡ್ಕೊಳ್ಬೋದು ಟೀಮ್ ಪವರ್ ಏನಪ್ಪ ಅಂದರೆ ಫ್ರೆಂಡ್ಸಿಗೆ ನಾವು ಇನ್ವೈಟ್ ಮಾಡಬೇಕಾಗುತ್ತೆ, ಇಲ್ಲಿ 4 ಫ್ರೆಂಡ್ಸ್ ಇರುತ್ತೆ ಅವರಿಗೆ ನಾವು ಇನ್ವೈಟ್ ಮಾಡಬೇಕಾಗುತ್ತೆ, ಅವರು ನಾವು ಇನ್ವೈಟ್ ಮಾಡಿದ ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಮ್ಮ ಕಾರು 20 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ. ಒಬ್ಬೊಬ್ಬರಿಗೆ 20 ಕಿಲೋಮೀಟರ್ ಅಂತ ಇದೆ, ನೀವಿಲ್ಲಿ ನೋಡ್ಕೊಳ್ಬೋದು. ನಾನಿವಾಗ ಯಾರ್ಯಾರಿಗೆ ರಿಕ್ವೆಸ್ಟ್ ಕಳಿಸಿದ್ಯಲ್ವ ಅವರೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ನೋಡ್ಕೊಳ್ಬೋದು ರಾವಣ ಹಾಗೆ ಬ್ಲ್ಯಾಕ್ ಹಾಗೆಯೇ ಹೈಬರ್ ಹಾಗೆಯೇ ನೋಡ್ಕೊಳ್ಬೋದು ಕಿಂಗ್, ಇವರೆಲ್ಲ ನಾ ಕಳಿಸಿದ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನನ್ನ ಕಾರು ತುಂಬಾ ಸ್ಪೀಡಾಗಿ ಓಡ್ತಾ ಇದೆ. ಹಾಗೆಯೇ ಅವರು ನಮಗೆ ರಿಕ್ವೆಸ್ಟ್ ಕಳಿಸಿರ್ತಾರೆ, ನೀವಿಲ್ಲಿ ನೋಡ್ಕೊಳ್ಬೋದು. ನಮಗೆ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸಿದ್ದಾರೆ, ಸೊ ಅದಕ್ಕೆ ನಿಮ್ಮ ಬೂಸ್ಟ್ ಅಂತಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಅವ್ರದ್ದು ಎಕ್ಸೆಪ್ಟ್ ಅಂದರೆ ಅವ್ರು ಕಳಿಸಿದ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದ ಥರ ಆಗುತ್ತೆ, ಅವ್ರ ಕಾರ್ ಸ್ಪೀಡ್ ತುಂಬಾ ಸ್ಪೀಡಾಗಿ ಓಡುತ್ತೆ. ಈವೆಂಟ್ ಏನಿಲ್ಲ, ತುಂಬಾ ಈಸಿಯಾಗಿದೆ. ನೀವು ಫ್ರೆಂಡ್ಸ್ಗೆ ಅಂದರೆ ಫ್ರೆಂಡ್ಸಿಗೆ ಕಳಿಸಿ, ಜಾಯಿನ್ ರಿಕ್ವೆಸ್ಟ್ ಕಳಿಸಿ, ಅವರು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಮ್ಮ ಕಾರು ತುಂಬಾ ಸ್ಪೀಡಾಗಿ ಓಡುತ್ತೆ. ಹಾಗೆಯೇ ಅವರು ನಮಗೆ ಜಾಯಿನ್ ರಿಕ್ವೆಸ್ಟ್ ಕಳಿಸಿದರೆ ನಾವು ಎಕ್ಸೆಪ್ಟ್ ಮಾಡಿದರೆ ಅವ್ರ ಕಾರು ತುಂಬಾ ಸ್ಪೀಡಾಗಿ ಓಡುತ್ತೆ. ಹಾಗೆಯೇ ನೀವಿಲ್ಲಿ ನೋಡ್ಕೊಳ್ಬೋದು ಲ್ಯಾಪ್ 1 ರಿವಾರ್ಡ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಮಗೆ ಏನೆಲ್ಲ ರಿವಾರ್ಡ್ಸ್ ಫ್ರೀಯಾಗಿಯೇ ಸಿಗತ್ತಂತ ಇಲ್ಲೇ ಕಾಣಿಸ್ತಾ ಇದೆ. ನಮಗೆ ನೋಡ್ಕೊಳ್ಬೋದು ಇಲ್ಲಿ ವೆಪನ್ ರಾಯಲ್ ವೋಚರ್ ಇದೆ, ಕ್ರ್ಯಾಟ್ ಬಾಕ್ಸ್ ಇದೆ, ಪಿನ್ ಇದೆ, ಕಾರ್ ಸ್ಕಿನ್ ಕೂಡ ಕೊಟ್ಟಿದ್ದಾರೆ. ಇವೆಂಟ್ ಏನಿಲ್ಲ, ತುಂಬಾ ಈಸಿಯಾಗಿದೆ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಮಾಡಿ ತುಂಬಾ ಈಸಿಯಾಗಿದೆ, ನಾವು ಅವರಿಗೆ ರಿಕ್ವೆಸ್ಟ್ ಕಳಿಸ್ಬೇಕು, ಅವ್ರು ಎಕ್ಸೆಪ್ಟ್ ಮಾಡಿದರೆ ನಮ್ಮದು ಕಾರು ತುಂಬಾ ಸ್ಪೀಡಾಗಿರುತ್ತೆ, ಹಾಗೆ ಅವ್ರು ರಿಕ್ವೆಸ್ಟ್ ಕಳಿಸಿದ್ರೆ ನಾವು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅವ್ರ ಕಾರು ತುಂಬಾ ಸ್ಪೀಡಾಗಿ ಓಡುತ್ತೆ. ಇವಾಗ ನೋಡ್ಕೊಳ್ಬೋದು ನಮ್ಮದು 210 ಸ್ಪೀಡಲ್ಲಿ ಓಡ್ತಾ ಇದೆ. ಹಾಗೆ ಫ್ರೆಂಡ್ಸ್ ಯಾರಾದ್ರು ರಿಕ್ವೆಸ್ಟ್ ಕಳಿಸ್ರೆ ನೀವು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇರಿ. ಹಾಗೆಯೇ ನೀವು ನೋಡ್ಕೊಳ್ಬೋದು ಡಿಸ್ಕೌಂಟ್ ವೀಲ್ ಬಂದಿದೆ, ಇದರಲ್ಲಿ ಐಟಮ್ಸ್ ಕೊಟ್ಟಿದ್ದಾರಲ್ವ, ಒಂದು ಸ್ವಲ್ಪನೂ ಚೆನ್ನಾಗೇ ಇಲ್ಲ, ನನಗಂತೂ ಇಷ್ಟನೇ ಆಗಲಿಲ್ಲ. ನೀವೆಲ್ಲ ಏನೇನು ತೊಗೊಂಡ್ರಿ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ಮೆಕ್ಲಾರನ್ ಈವೆಂಟ್ ಹೇಗೆ ಕಂಪ್ಲೀಟ್ ಮಾಡೋದು ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ವೀಡಿಯೋ ಟಾಪಿಕ್ಕು. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ. ಬಾಯ್ ಬಾಯ್.